ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಒಂದೇ ತಿಂಗಳಲ್ಲಿ ಶೇಕಡಾ 20 ರಷ್ಟು ಕುಸಿತವಾಗಿದೆ ಇದರ ಲಾಭ ಮಾತ್ರ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಕಳೆದ ಒಂದು ವರ್ಷದಲ್ಲಿ ಕನಿಷ್ಠ ಮಟ್ಟಕ್ಕೆ ತೈಲ ಬೆಲೆ ಕುಸಿತಿದೆ ಕಳೆದ ಮಾರ್ಚ್ ನಲ್ಲಿ ಬ್ಯಾರೆಲ್ ಗೆ $129 ನಷ್ಟಿದ್ದ ಕ್ರೂಡ್ ಆಯಿಲ್ ದರ ಪ್ರಸ್ತುತ ಬ್ಯಾರೆಲ್ ಗೆ $76 ಗೆ ಕುಸಿದಿದೆ ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ನ ಚಿಲ್ಲರೆ ಮಾರಾಟ ದರದಲ್ಲಿ ಇಳಿಕೆಯಾಗುವ ಸಂಭವ ಕ್ಷೀಣವಾಗಿದ್ದು ಜನಸಾಮಾನ್ಯರಿಗೆ ಇದರ ಲಾಭ ಸಿಗೋದು ಬಹುತೇಕ ಅನುಮಾನವಾಗಿದೆ ಈ ಹಿಂದೆ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ದರ ಏರಿಕೆ ನಡುವೆಯೂ ಚಿಲ್ಲರೆ ಮಾರಾಟ ದರ ಏರಿಕೆಯನ್ನು ತಡೆಹಿಡಿದಿದ್ದರಿಂದ ಭಾರತದ ತೈಲ ಮಾರಾಟ ಸಂಸ್ಥೆಗಳು ಅನುಭವಿಸಿರುವ ನಷ್ಟವನ್ನು ತುಂಬುವುದಕ್ಕೆ ಸರ್ಕಾರ ಮುಂದಾಗಿರೋದೇ ಇದಕ್ಕೆ ಕಾರಣವಾಗಿದೆ 2022 ರ ಮಾರ್ಚ್ ನಲ್ಲಿ ಪಂಜಾಬ್ ಮತ್ತು ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹಲವು ತಿಂಗಳುಗಳ ಕಾಲ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ದರ ಏರಿಕೆಯನ್ನು ತಡೆಹಿಡಿದಿತ್ತು ಇದರಿಂದ ತೈಲ ಮಾರಾಟ ಕಂಪನಿಗಳು ಭಾರಿ ನಷ್ಟವನ್ನು ಅನುಭವಿಸಿದವು ಅದನ್ನು ಸರಿದೂಗಿಸುವ ಪ್ರಯತ್ನ ಇದೀಗ ಮಾಡ್ತಾ ಇರೋದ್ರಿಂದ ಜನಸಾಮಾನ್ಯರಿಗೆ ಲಾಭ ಸಿಗ್ತಾ ಇಲ್ಲ ಇದೀಗ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಇಳಿಕೆಯಾಗಿದೆ ಈ ಹಿಂದೆ ಒಂದು ಬ್ಯಾರೆಲ್ ಗೆ $129 ನಷ್ಟಿತ್ತು ಅದಾದ ಬಳಿಕ ಇದೀಗ ಪ್ರಸ್ತುತ ಬ್ಯಾರೆಲ್ ಗೆ $76 ಗೆ ಬಂದು ನಿಂತಿದೆ ಸರಿಸುಮಾರು ಕನಿಷ್ಠ ಅಂದ್ರೆ ಒಂದು 20% ನಷ್ಟು ತೈಲ ದರ ಕಡಿಮೆಯಾಗಿದೆ ಆದರೆ ಇದರ ಲಾಭ ಮಾತ್ರ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಯಾಕಂದ್ರೆ ಭಾರತದಲ್ಲಿ 2022 ರಲ್ಲಿ ಪಂಜಾಬ್ ಮತ್ತು ಉತ್ತರ ಪ್ರದೇಶದ ಚುನಾವಣೆ ನಡೆದಿತ್ತು ಆ ಚುನಾವಣೆ ಸಂದರ್ಭದಲ್ಲಿ ಕಚ್ಚಾ ತೈಲ ದರ ಜಾಗತಿಕ ಮಟ್ಟದಲ್ಲಿ ಏರಿಕೆಯಾಗಿತ್ತು ಆಗ ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ದರ ಏರಿಕೆಯಾಗಿದ್ರೂ ಕೂಡ ಈ ಚಿಲ್ಲರೆ ಮಾರಾಟವನ್ನು ಮಾಡುತ್ತಾ ಇದ್ದಂತಹ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇದ್ರೂ ಕೂಡ ಗ್ರಾಹಕರಿಗೆ ತೊಂದರೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಕಚ್ಚಾ ತೈಲ ದರವನ್ನು ಏರಿಕೆ ಮಾಡಿರಲಿಲ್ಲ ಅಂದ್ರೆ ಪೆಟ್ರೋಲ್ ಡೀಸೆಲ್ ರೇಟ್ ಅನ್ನು ಏರಿಸಿರಲಿಲ್ಲ ಆದರೆ ಇದೀಗ ಕಚ್ಚಾ ತೈಲ ದರ ಇಳಿಕೆಯಾಗಿದ್ರೂ ಕೂಡ ಅದರ ಲಾಭವನ್ನ ಆಗ ಆಗಿರುವಂತ ನಷ್ಟಕ್ಕೆ ಸರಿದೂಗಿಸುವ ಸಲುವಾಗಿ ಆ ಲಾಭವನ್ನ ಅಲ್ಲಲ್ಲಿಯೇ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಆ ಲಾಭ ಇದೀಗ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಹಾಗಾಗಿ ಜನಸಾಮಾನ್ಯರು ಕೂಡ ಇದೀಗ ಕಚ್ಚಾ ತೈಲ ದರ ಏರಿಕೆಯಾಗಿದ್ರೂ ಕೂಡ ಇಳಿಕೆಯಾಗಿದ್ರೂ ಕೂಡ ಪೆಟ್ರೋಲ್ ಡೀಸೆಲ್ ರೇಟ್ ಒಂದಾಗಿರೋದ್ರಿಂದ ಜನರಿಗೂ ಕೂಡ ಈ ಹಿಂದೆ ಏನು ಪಾವತಿ ಮಾಡಿ ಪೆಟ್ರೋಲ್ ಡೀಸೆಲ್ ಅನ್ನು ಖರೀದಿ ಮಾಡ್ತಾ ಇದ್ರು ಅದೇ ಬೆಲೆಯನ್ನು ಕೊಟ್ಟು ಇನ್ನು ಮುಂದೆನೂ ಕೂಡ ಖರೀದಿ ಮಾಡಬೇಕಾಗಿರುವಂತ ಪರಿಸ್ಥಿತಿ ಇದೆ